ಶ್ರೀ ಮಾರುತಿ ಬಾರ್ ಅಂಡ್ ರೆಸ್ಟೋರೆಂಟ್ ಇದು ಕೂಡ ಲಗ್ಗೆರೆಯಲ್ಲಿದೆ. ಎಣ್ಣೆ ಕೊಡ್ತಾರ? ಎಣ್ಣೆ ಕೊಡ್ತಾರ? ಹೇಳಿ ಕೊಡ್ತಾರ? ಇಲ್ಲ ಇಷ್ಟೊತ್ತು ನಾನು ಮಾರೋದಿಲ್ಲಲ್ಲ. ನೆಕ್ಸ್ಟ್ದು ನೋಡ್ಕೊಂಡು ಬರೋಣ, ಸಮೃದ್ಧಿ ಕಂಫರ್ಟ್ಸ್, ಆಮೇಲೆ ಮಾತಾಡ್ತೀನಿ. ಹೆಸರು ಸಮೃದ್ಧಿ ಕಂಫರ್ಟ್ಸ್, ಸ್ಥಳ ಕಲಾಸಿಪಾಳ್ಯ ಬೆಂಗಳೂರು, ಸಮಯ ಬೆಳಗಿನ ಜಾವ 3:44. ದೇವ್ರವನೇ ನೀ ಕಾಡು ಹೊಡೆ. ಏನ್ ಮಾಡ್ತೀಯ? ಇದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇದನ್ನ ಏನೋ ನಾವು ಕುತ್ಕೊಂಡಿಲ್ಲಿ 4 ಒಂದು 10 ಬಾರ್ಗಳನ್ನ ತೋರಿಸ್ಬಿಟ್ರಿ, ಏನೊಂದು 10 ಬಾರ್ ತೋರಿಸ್ಬಿಟ್ರೆ ಮಿಕ್ಕಿದೆಲ್ಲೂ ಇಲ್ವಾ ಅನ್ನೋದಲ್ಲ, ಬಹುತೇಕ ಬಾರ್ಗಳು ಹೀಗೆ ನಡೀತಾ ಇದೆ. ನಿಜಕ್ಕೂ ಇದು ನೋವಿನ ಸಂಗತಿ, ಬೇಸರದ ಸಂಗತಿ. ಯಾಕೆ ಗೊತ್ತಾ? ದುರಂತ ರೀ ಇದು. ಸಮಾಜನ ಯಾವ ಕಡೆ ತೆಗೆದುಕೊಂಡು ಹೋಗ್ತಾ ಇದೀವ್ರಿ? ಹೋಟೆಲ್ ಆಗಿರ್ಲಿ, ಬಾರ್ ಮಾಲೀಕರುಗಳಾಗಿರ್ಲಿ, ಸಚಿವರು ಏನ್ರಿ ಮಾಡ್ತಾ ಇದ್ದಾರೆ? ಅಬಕಾರಿ ಇಲಾಖೆ ಸಚಿವರಿಗೆ ಪವರ್ ಟಿವಿ ಪಂಚ ಪ್ರಶ್ನೆಗಳನ್ನ, ಪವರ್ಫುಲ್ ಪ್ರಶ್ನೆಗಳನ್ನ ಕೇಳ್ತಾ ಇದೆ. ಮಧ್ಯರಾತ್ರಿನೂ ಕೂಡ ಬಾರ್ ಓಪನ್ಗೆ ಅವಕಾಶ ಕೊಟ್ಟಿದ್ರಲ್ಲ, ಯಾರು ಕೊಟ್ರು? ಬಾರ್ನವ್ರಿಗೆ ಪರ್ಮಿಷನ್ ಕೊಟ್ಟಿದ್ ಯಾರು? ಸಚಿವರು ಕೊಟ್ಟಿದಾರಾ ಅಥವಾ ಆಯುಕ್ತರು ಕೊಟ್ಟಿದಾರಾ? ಯಾರು ಕೊಟ್ಟಿದ್ದಾರೆ? ಯಾವ ಟೈಮಲ್ಲಿ ಬೇಕಾದ್ರೂ ನೀವು ಡ್ರಿಂಕ್ಸ್ ಮಾಡ್ಬೋದಾ? ಅದೇನು ಲೆಮನ್ ಜ್ಯೂಸಾ ಅಥವಾ ಅದೇನು ಫಾಂಟಾನಾ? ಮದ್ಯ ಮಾರಾಟ ಬಾರ್ ಓಪನ್ಗೆ ರೂಲ್ಸ್ ಇಲ್ವಾ? ಏನಕ್ಕೆ ಬೇಕು ಹಂಗಂದ್ರೆ ಅಬಕಾರಿ ಇಲಾಖೆ ಬಾಗ್ಲು ಮುಚ್ಚಿಬಿಟ್ಟು ಕೂತ್ಕೊಳ್ಳಿ ನೀವು. ನಿಯಮ ಮೀರಿ ಮಾರಾಟ ಮಾಡ್ತಾ ಇದ್ರು ಯಾಕೆ ಕ್ರಮ ತೆಗೆದುಕೊಳ್ತಾ ಇಲ್ಲ? ಏನ್ ಮಾಡ್ತಾ ಇದ್ರಿ? ಅದೇನು ಲೆಮನ್ ಜ್ಯೂಸಾ? ಸ್ವೀಟ್ ಅಂಡ್ ಸಾಲ್ಟ್ ಹಾಕೊಂಡು ಲೆಮನ್ ಜ್ಯೂಸ್ ಕುಡಿಯೋಣ ಅನ್ನಕ್ಕೆ? ಅದೇನು ಫಾಂಟಾನಾ? ಅದೇನು ಮ್ಯಾಂಗೋ ಜ್ಯೂಸಾ? ಇಷ್ಟ ಬಂದಷ್ಟೊತ್ತಿಗೆ ಇಷ್ಟ ಬಂದ ಕಡೆ ಮಾರಾಟ ಮಾಡೋದಕ್ಕೆ, ಎಷ್ಟೊತ್ತಿಗೆ ಬೇಕಾದ್ರೂ ಮಾರಾಟ ಮಾಡೋದಕ್ಕೆ ಏನ್ ಮಾಡ್ತಾ ಇದ್ದೀರಿ ಅಬಕಾರಿ ಸಚಿವರೇ? ಗೊತ್ತಾಗ್ತಾ ಇಲ್ಲ. ಕಾನೂನು ಬಾಹಿರವಾಗಿ ನಡೆಸ್ತಾ ಇರುವಂತಹ ಬಾರ್ಗಳ ಬಣ್ಣವನ್ನ ಪವರ್ ಟಿವಿ ಬಯಲು ಮಾಡಿದೆ, ರೆಡ್ ಹ್ಯಾಂಡ್ ಆಗಿ ಹಿಡಿದು ತೋರಿಸಿದೆ. ನಿಮ್ಮ ಪವರ್ ಟಿವಿ, ನಿಮಗೆ ತಾಕತ್ ಇದ್ರೆ, ನಿಮ್ಗೆ ಮಾನವೀಯತೆ ಇದ್ರೆ, ಕುಟುಂಬಗಳ ಬಗ್ಗೆ, ಹೆಣ್ಮಕ್ಳ ಬಗ್ಗೆ ನಿಮ್ಗೆ ಕಾಳಜಿ ಇದ್ರೆ, ಬೆಂಗಳೂರಿನಲ್ಲೇ ಹೀಗೆಲ್ಲ ನಡೀತಾ ಇದ್ರು ಕೂಡ ಅಬಕಾರಿ ಇಲಾಖೆ ಯಾಕೆ ಸೈಲೆಂಟ್ ಆಗಿದೆ? ಅಬಕಾರಿ ಇಲಾಖೆಯ ಅಧಿಕಾರಿಗಳು ಯಾವಾಗ ಎಚ್ಚೆತ್ಕೊಳ್ತೀರಿ? ಯಾವತ್ತು ನಿಮ್ಮ ಈ ಲಂಚದ ಆಸೆಯನ್ನ ಬಿಟ್ಟು ನೀವು ಮುಂದಕ್ಕೆ ಹೋಗ್ತೀರಿ? ಬೆಂಗಳೂರಿನ ಪೊಲೀಸರೇ, ತಪ್ಪಿತಸ್ಥರ ವಿರುದ್ಧ ಕ್ರಮ ಯಾವಾಗ ತೆಗೆದುಕೊಳ್ತೀರಿ? ನಾನು ಬೆಂಗಳೂರಿನ ಕಮಿಷನರ್ಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಬೆಂಗಳೂರಿನ ಕಮಿಷನರ್ ಏನ್ ಮಾಡ್ತಾ ಇದ್ದೀರಿ? ಅಬಕಾರಿ ಇಲಾಖೆಯ ಕಮಿಷನರ್ ಏನ್ ಮಾಡ್ತಾ ಇದ್ದೀರಿ? ಗೃಹ ಸಚಿವರು ಏನ್ ಮಾಡ್ತಾ ಇದ್ದೀರಿ? ಅಬಕಾರಿ ಇಲಾಖೆಯ ಸಚಿವರು ಏನ್ ಮಾಡ್ತಾ ಇದ್ದೀರಿ? ನಿಮ್ಮ ರಾಜ್ಯದ ಬೊಕ್ಕಸಕ್ಕೆ ಹಣ ಬೇಕು ಅಂತ ಹೇಳಿ ಇಷ್ಟ ಬಂದಷ್ಟೊತ್ತಿಗೆ ಬಾರ್ಗಳನ್ನ ಓಪನ್ ಮಾಡಿಟ್ಕೊಳ್ಳೋದಕ್ಕೆ ಪರ್ಮಿಷನ್ ಕೊಡ್ತಾ ಇದ್ದೀರಲ್ಲ ಸರ್? ಎಷ್ಟೋ ಜನರ ಹೆಣ್ಣುಮಕ್ಕಳ ಜೀವನ ಹಾಳಾಗ್ತಾ ಇದೆ, ಕುಟುಂಬಗಳ ಬೀದಿ ಪಾಲಾಗ್ತಾ ಇದೆ, ಎಷ್ಟೋ ಜನರ ಆರೋಗ್ಯ ಹಾಳಾಗ್ತಾ ಇದೆ. ನಿಮ್ಮ ಮನೆ ಉದ್ಧಾರ ಮಾಡಿಕೊಂಡು, ಆ ನಿಮ್ಮ ಮನೆಯಲ್ಲಿ ನೆಮ್ಮದಿ ತಂದ್ಕೊಂಡು ಬೇರೆಯವರ ಮನೆಯನ್ನ ಹಾಳು ಮಾಡುವಂತ ಅವಶ್ಯಕತೆ ನಿಮಗೇನಿದೆ? ಈ ಪ್ರಶ್ನೆಗಳಿಗೆ ಪವರ್ ಟಿವಿ, ಈ ಪ್ರಶ್ನೆಗಳಿಗೆ
ಅಬಕಾರಿ ಇಲಾಖೆ ಜೊತೆಗೆ ಅದರ ಸಚಿವರು ಕೂಡ ಪ್ರಶ್ನೆ ಉತ್ತರವನ್ನ ನೀಡಲೇಬೇಕಾಗುತ್ತೆ. ಅಲ್ಲಿವರೆಗೂ ಕೂಡ ಪವರ್ ಟಿವಿ ಈ ಅಭಿಯಾನವನ್ನ ನಿಲ್ಲಿಸೋದಿಲ್ಲ. ನೋಡ್ತಾರೆ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.